ಇಂಡಿಯನ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಇಂಡಿಯಾ ಗವರ್ಮೆಂಟ್ ಇಲ್ಲಿ ಬರುತ್ತೆ ಹೇಳ್ತಾರೆ ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಏನು ಮಾಡ್ತಾ ಇಲ್ಲ ಯುಕ್ರೇನ್ ಅವ್ರು ಕಾಲಿಡಕ್ಕು ಅವ್ರಿಗೆ ಘಟ್ಸ್ ಇಲ್ಲ ಅಲ್ಲಿ ನಮಸ್ಕಾರ ಸ್ನೇಹಿತರೆ ಭಾರತಕ್ಕೆ ಗಟ್ಸ್ ಇಲ್ವಾ ಭಾರತಕ್ಕೆ ಗಟ್ಸ್ ಇಲ್ವಾ ಈಗ ಒಂದು ಎರಡು ದಿನದಿಂದ ಇಡೀ ದೇಶದಲ್ಲಿ ಈ ತರದೊಂದು ಚರ್ಚೆ ಶುರುವಾಗಿದೆ ಸ್ಪೆಷಲಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಪರ ವಿರೋಧದ ಚರ್ಚೆಗಳೇ ಸ್ವಲ್ಪ ಕಾವನ್ನು ಹೆಚ್ಚಿಸ್ತಾ ಇದೆ ಕಾರಣ ಉಕ್ರೇನ್ನಲ್ಲಿ ಮೆಡಿಕಲ್ ಓದ್ತಾ ಇದ್ದಂತಹ ಅನೀಶ್ ಅನ್ನೋ ವಿದ್ಯಾರ್ಥಿ ರಷ್ಯಾ ಉಕ್ರೇನ್ ಬಿಕ್ಕಟ್ಟು ಸಂಘರ್ಷ ಯುದ್ಧ ಇವನ್ನೆಲ್ಲವನ್ನು ನೋಡಿಕೊಂಡು ಹೇಗೋ ಬಚಾವಾಗಿ ಬೆಂಗಳೂರಿಗೆ ಬಂದ ಭಾರತ ಸರ್ಕಾರ ನಮ್ಗೆ ಯಾವ ರೀತಿಯ ಹೆಲ್ಪು ಮಾಡಿಲ್ಲ ಇಂಡಿಯನ್ ಎಂಬೆಸಿ ನಮಗೆ ಕೋಆಪ್ರೇಟ್ ಮಾಡಿಲ್ಲ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ ಮೆಸೇಜ್ ಮಾಡಿದರೆ ಮೆಸೇಜಿಗೆ ರಿಪ್ಲೈ ಕೊಡ್ತಾ ಇರಲಿಲ್ಲ ಭಾಳ ಒಂದು ಕೆಟ್ಟ ಸ್ಥಿತಿಯಲ್ಲಿದ್ವಿ ನಾವು ಉಕ್ರೇನ್ ಹಂಗೇರಿ ಬಾರ್ಡ್ರಲ್ಲಿ ಸಿಕ್ಕಾಕೊಂಡಾಗ ನಮಗೆ ಊಟಕ್ಕೆ ಸಂಕಷ್ಟ ಇತ್ತು ಒಂದು ಆರು ದಿನ ನಾವು ಬರೀ ಬನ್ನು ಮತ್ತು ಬ್ರೆಡ್ ಬಿಸ್ಕೆಟ್ ತಿನ್ಕೊಂಡೇ ಬದುಕಿದ್ವಿ ಅದನ್ನು ಕೂಡ ಇಂಡಿಯನ್ ಎಂಬೆಸಿ ಕೊಡಲಿಲ್ಲ ಭಾರತ ಸರ್ಕಾರ ನಮಗೆ ಹೆಲ್ಪ್ ಮಾಡಲಿಲ್ಲ ಹಂಗೇರಿ ಸರ್ಕಾರ ನಮಗೆ ಹೆಲ್ಪ್ ಮಾಡ್ತು ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಅನೀಶ್ ಮತ್ತೆ ಅವನ ಜೊತೆ ಇದ್ದಂತ ಒಬ್ಬ ವಿದ್ಯಾರ್ಥಿ ಕೊಡ್ತಾನೆ ಈ ಮಾತನ್ನ ಹೇಳ್ತಾ 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 ಭಾರತಕ್ಕೆ ಘಡ್ಸಿಲ್ಲ ಅಂತ ಒಂದು ಕೊಡುತ್ತಾನೆ ಕೊಡ್ತಾನೆ ಅಲ್ಲಿ ಗಮನಿಸ್ಬೇಕಾಗಿದ್ದು ಅವನು ಭಾರತಕ್ಕೆ ಗಡ್ಸ ಇಲ್ಲ ಅಂತ ಹೇಳಿದ್ದಲ್ಲ ಭಾರತ ಸರ್ಕಾರಕ್ಕೆ ಇರಲಿಲ್ಲ ಅಂತ ಅದಾದ್ಮೇಲೆ ಯಾವುದೋ ಒಂದು ಟಿ ವಿ ಚಾನಲ್ ನೋಡ್ತಾ ಇದ್ದೆ ಎಲ್ಲ ದೇಶಗಳು ಅವರ ಪ್ರಜೆಗಳ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಹಾಗೇ ಬಿಟ್ಬಿಟ್ಟಿದ್ರು ಭಾರತ ಮಾತ್ರ ತಲೆ ಕೆಡಿಸ್ಕೊಂಡು ಎಲ್ಲರನ್ನೂ ಕರ್ಕೊ ಇದೆ ಅಂತ ಯಾವುದಾದ್ರೂ ದೇಶ ಹಾಗೆ ಬಿಡೋಕ್ಕೆ ಸಾಧ್ಯನ ಅವ್ರ ಪ್ರಜೆಗಳನ್ನು ಎಲ್ಲ ದೇಶಗಳು ಅವರವರ ಪ್ರಜೆಗಳನ್ನು ಸೇಫಾಗಿ ತಮ್ಮ ದೇಶಕ್ಕೆ ಕರೆಸ್ಕೊಂಡಿದೆ ಕರೆಸ್ಕೊಳ್ಳುತ್ತೆ ಒನ್ ಲೈನ್ ಅಜೆಂಡಾ ಒನ್ ಲೈನ್ ಪ್ರೊಪಗಾಂಡ ಇಟ್ಕೊಂಡವರು ಪತ್ರಕರ್ತರು ಈ ಥರ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟೆ ಕೊಡ್ತಾರೆ ಇನ್ನು ಈ ಅನೀಶ ಹೇಳಿಕೆ ಸಂಬಂಧಪಟ್ಟ ಹಾಗೆ ನಿನ್ನ ನಿನ್ನ ಬದಲು ಒಂದು ನಾಯಿನಾದರೂ ಕರ್ಕೊಂಡು ಬಂದಿದ್ರೆ ಆ ನಾಯಿಗೊಂದು ಕೃತಜ್ಞತೆ ಇರ್ತಾ ಇತ್ತು ನಿನ್ನ ಜೀವವನ್ನು ಉಳಿಸಿ ಕರ್ಕೊಂಬಂದು ಬಿಟ್ಟಿದ್ದಕ್ಕೆ ಕರೆಕ್ಟಾಗಿ ಕೊಟ್ಟಿದೆಯಪ್ಪ ನೀನು ನಿನ್ನ ಬದಲು ಒಂದು ನಾಯಿನ ಕರ್ಕೊ ಬರ್ಬೋದಿತ್ತು ಅನ್ನೋ ಒಂದು ಸ್ಟೇಟ್ಮೆಂಟ್ಗಳನ್ನು ಹೇಳ್ತಾ ಇದ್ದಾರೆ ಅದನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಅಲ್ಲಿ ಆಯಿತು ಯಾವ ಸಂದರ್ಭದಲ್ಲಿ ಏನು ಸಿಕ್ಕಿಲ್ಲ ಯಾವ ರೀತಿಯ ಸಂಕಷ್ಟಗಳಾಯಿತು ಯಾವಾಗ ಭಾರತ ರಾಜತಾಂತ್ರಿಕವಾಗಿ ಉಕ್ರೇನ್ ಪರ ನಿಲ್ಲಿಲ್ವೋ ಅದು ಉಕ್ರೇನ್ ರಿಕ್ವೆಸ್ಟ್ ಮಾಡಿದ ನಂತರನೂ ರಷ್ಯಾನ ಎದುರು ಹಾಕ್ಕೊಳ್ಳೋಕ್ಕಾಗೋದಿಲ್ಲ ಅದು ವೆರಿ ವೆರಿ ಈಸಿ ಯಾಕಪ್ಪ ಉಕ್ರೇನ್ ಪರ ಭಾರತ ನಿಂತಿಲ್ಲ ಅಂತ ಹೇಳಿಬಿಟ್ಟು ನಾವು ಮಾತಾಡೋಕ್ಕಾಗಲ್ಲ ಯಾಕಂದರೆ ರಷ್ಯಾನ ಎದುರು ಹಾಕಿಕೊಳ್ಳುವಂಥ ಶಕ್ತಿ ನಮ್ಗಿದೆಯಾ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕು ಭಾರತ ಸರ್ಕಾರ ಅದನ್ನು ಯೋಚನೆ ಕೂಡ ಮಾಡಿದೆ ತಟಸ್ಥ ನಿಲುವನ್ನು ಹೊಂದಿತ್ತೆ ಯಾಕಂದರೆ ಬೇರೆ ಬೇರೆ ರಾಷ್ಟ್ರಗಳು ರಷ್ಯಾದ ವಿರುದ್ಧ ಬೇರೆ ಬೇರೆ ರೀತಿಯ ದಿಗ್ಬಂಧನಗಳನ್ನು ಹೇರುವಂತಹ ಸೂಚನೆ ನೀಡಿದಾಗ ಒಂದು ಸೈನ್ ಕೂಡ ಭಾರತ ಹಾಕಲಿಲ್ಲ ಅಂದರೆ ರಷ್ಯಾ ಪರ ನಿಲ್ತೀನಿ ರಷ್ಯಾ ವಿರುದ್ಧ ನಿಲ್ತೀನಿ ಅನ್ನೋದಕ್ಕಿಂತಲೂ ತಟಸ್ಥ ನಿಲುವು ಒಂದು ಕಡೆ ರಷ್ಯಾ ಪರವಾಗಿಯೇ ಇತ್ತು ಆ ಕಾರಣಕ್ಕೆ ಉಕ್ರೇನು ಮತ್ತು ಉಕ್ರೇನ್ ಪ್ರಜೆಗಳು ಅಥವಾ ಉಕ್ರೇನ್ ಆರ್ಮಿ ಭಾರತದ ವಿದ್ಯಾರ್ಥಿಗಳನ್ನು ಭಾರತದ ಪ್ರಜೆಗಳನ್ನು ಸ್ವಲ್ಪ ಕೆಟ್ಟದಾಗಿ ನಡೆಸ್ಕೊಳ್ಳುತ್ತೆ ನೀವು ಕೆಲವು ವೀಡಿಯೋಗಳು ವೈರಲ್ ಆಗಿ ನೋಡಿರ್ಬೋದು ಒದಿತಾ ಇರುವಂಥ ಒಂದು ವೀಡಿಯೋ ಉಕ್ರೇನ್ ಯೋಧರು ಭಾರತದ ವಿದ್ಯಾರ್ಥಿಗಳನ್ನು ಓದಿತಾ ಇರುವಂಥ ಒಂದು ವೀಡಿಯೋ ವೈರಲ್ ಆಯಿತು ಅದನ್ನು ನೋಡಿರ್ತೀರಿ ನೀವು ಈ ಥರದೆಲ್ಲ ಸಂಕಷ್ಟಗಳನ್ನು ಅನುಭವಿಸಿ ಈಗ ನಾವು ನೋಡಿ ಜೀವ ಹೋಗ್ತಾ ಇದೆ ಕಣ್ಣೆದ್ರಿಗಡೆ ಬಾಂಬ್ ಬೀಳ್ತಾ ಇದೆ ಮೀಸಲ್ ಬಂದು ಬೀಳ್ತಾ ಇದೆ ನಾವು ಇನ್ನೊಂದು ದೇಶಕ್ಕೆ ಹೋದಾಗ ನಾವು ಈ ದೇಶದ ರೆಪ್ರೆಸೆಂಟೇಟರ್ ಅಂತ ಹೇಳಿಬಿಟ್ಟು ನಾವು ಅದನ್ನು ಅಲ್ಲಿ ಬಿಂಬಿಸ್ಕೊಳ್ಬೇಕು ಅಂದರೆ ಒಂದು ಹಕ್ಕಿನಿಂದ ಬದುಕಬೇಕು ಅಂದರೆ ಧೈರ್ಯನ ನಮಗೆ ಅಲ್ಲಿ ಇರುವಂಥ ಎಂಬೆಸಿಗಳು ರಾಯಭಾರ ಕಚೇರಿಗಳು ಅಪ್ಪ ಇಲ್ಲಿ ನನಗೇನಾದರೂ ತೊಂದರೆ ಆಯಿತು ಅಂದರೆ ಇವ್ರು ನನಗೆ ಬ ಇದಾರಪ್ಪ ಅನ್ನೋ ಗ್ಯಾರಂಟಿ ಮೇಲೆ ನಾವು ನಿರಾತಂಕವಾಗಿ ಬದುಕ್ತೀವಿ ಅಲ್ಲಿ ಆದರೆ ಅವರು ಆ ಸಂದರ್ಭದಲ್ಲಿ ಫೋನ್ ರಿಸೀವ್ ಮಾಡ್ತಾ ಇದ್ದಾಗ ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು ನಿಮ್ಮ ಕಾಲ್ ಸೆಂಟ್ರಲ್ಲಿ ನಿಮ್ಮ ಅಪ್ಪ ಅಮ್ಮನ ನಿಮ್ಮ ಮನೆಯವ್ರನ್ನ ಕರ್ಕೊಂಡೋಗಿ ಕೂರ್ಸಪ್ಪ ಇಂಥ ಸಂದರ್ಭದಲ್ಲಿ ಫೋನ್ ರಿಸೀವ್ ಮಾಡ್ತಾರೆ ಅವರು ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಗೊತ್ತಾ ಅಂತ ಯಾವ ಪರಿಸ್ಥಿತಿ ಇಂಥ ಪರಿಸ್ಥಿತಿ ಬಂದಾಗಲೇ ತಾನೇ ಈ ರಾಯಭಾರಿ ಕಚೇರಿಗಳು ಜಾಸ್ತಿ ನಮಗೆ ಅಗತ್ಯ ಇರೋದು ನಿಮ್ಮ ಟೆನ್ಷನ್ ಏನು ನಿಮ್ಮ ಒತ್ತಡ ಏನು ನೀವು ಬ್ಯುಸಿ ಇದ್ದೀರಾ ನೀವು ಫ್ರೀ ಇದ್ದೀರಾ ನೀವು ಮಲ್ಕೊಂಡಿದ್ದೀರಾ ನೀವು ಕೂತ್ಕೊಂಡಿದ್ದೀರಾ ಇದು ಪಾಪ ಬಾಂಬನ್ನ ಕಣ್ಣೆದುರುಗಡೆ ನೋಡ್ತಾ ಇರುವಂಥ ವಿದ್ಯಾರ್ಥಿಗೆ ಹೇಗೆ ಗೊತ್ತಾಗಬೇಕು ಕಣ್ಣೆದ್ರುಗಡೆ ಬಾಂಬ್ ಬೀಳ್ತಾ ಇದಾರೆ ಜನ ಸಾಯ್ತಾ ಇದಾರೆ ಇನ್ನು ಬಾಂಬೋ ಮಿಸೈಲೋ ಇನ್ನೊಂದೋ ಬಂದೂಕೋ ಗುಂಡೋ ಇನ್ನು ಅನ್ಮೈ ಮೇಲೆ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಸಹಪಾಠಿ ನವೀನ್ ಕೂಡ ಪಾಪ ಅವನು ಅದೇನೋ ಎ ಟಿ ಎಮ್ಗೆ ಹೋಗ್ಬಿಟ್ಟು ದುಡ್ಡು ಗಿಡ್ ತರೋಕೋ ಅದೇನೋ ಫುಡ್ ತರಕೋ ಏನಕ್ಕೋ ಹೋಗಿದ್ದ ಅವನು ಕಣ್ಣೆದರಿಗೆ ಹೋಗಿ ಸತೋದ ಬಾಂಬಿಗೆ ಸತೋದಾ ಇನ್ನು ನಾಳೆ ನಾನು ಸಾಯ್ತೀನಿ ಅವನು ಆತಂಕದಲ್ಲಿ ಫೋನ್ ಮಾಡಿದ ಫೋನ್ ರಿಸೀವ್ ಮಾಡಲ್ಲ ಮೆಸೇಜ್ ಮಾಡಿದಾಗ ಮೆಸೇಜಿಗೆ ರಿಪ್ಲೈ ಮಾಡಲ್ಲ ಅಂದಾಗ ಸಹಜವಾಗಿ ಆ ಮಕ್ಳ ಮನಸ್ಸಲ್ಲಿ ಆಕ್ರೋಶ ಬರುತ್ತೆ ಒಂದಿಷ್ಟು ಜನ ರೆಸ್ಕ್ಯೂ ಮಾಡ್ತೀರ ರೆಸ್ಕ್ಯೂ ಮಾಡಿದ್ಮೇಲೆ ಭಾರತ್ ಮಾತಾ ಜೈ ಅನ್ನ ಹೇಳ್ತೀರಾ ಅದನ್ನು ಹೇಳ್ತಾರೆ ಹೇಳಲೇಬೇಕು ಖುಷಿ ಹೆಮ್ಮೆ ಕೊನೆಗೂ ನಾವು ಕಾಯ್ ನಡಿ ಹೋಗ್ತಾ ಇದ್ದೀವಲ್ಲ ಅಂತ ಮೋದಿಗೆ ಜಿಂದಾಬಾದ್ ಹೇಳಿ ಅಂತ ಹೇಳ್ತೀರಾ ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಅವರು ಅದು ಬೇರೆ ವಿಚಾರ ಬಿಡಿ ಅಲ್ಲೂ ಕೂಡ ಅಲ್ಲೂ ಕೂಡ ಜೀವವನ್ನು ಉಳಿಸ್ಕೊಂಡು ಬಂದ್ರ ಮೇಲೂ ಕೂಡ ನಿಮ್ಮ ಮಾರ್ಕೆಟಿಂಗ್ನ ನೀವು ಹೇರುವಂಥ ಪ್ರಯತ್ನವನ್ನು ಮಾಡಿದ್ರಿ ಆ ವಿಡಿಯೋ ಕೂಡ ವೈರಲ್ ಆಗಿದೆ ಇನ್ನು ವಿಚಾರಕ್ಕೆ ಬರೋದಾದರೆ ಅನೀಶ್ ಭಾರತಕ್ಕೆ ಘಟಿಸಿದೆ ಅಂತ ಹೇಳ್ತಲ್ಲ ಭಾರತ ಸರ್ಕಾರಕ್ಕೆ ಘಡಿಸಿಲ್ಲ ಅಂತ ಯಾಕಂದರೆ ಭಾರತದ ಘಡಿಸ್ ಬಗ್ಗೆ ಯಾರಿಗೂ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಭಾರತ ಅದೆಂತ ಘಡ್ಸ್ ಅನ್ನೋದು ಸ್ವತಂತ್ರ ಪೂರ್ವದಲ್ಲೂ ಸಾಬೀತಾಗಿದೆ ಸ್ವತಂತ್ರ ನಂತರನೂ ಸಾಬೀತಾಗಿದೆ ಭಾರತಕ್ಕೆ ಗಡಿಸು ಇದ್ದಿದ್ದಕ್ಕೆ ಬ್ರಿಟಿಷನ್ನ ಒದ್ದೋಡಿಸಿರೋದು ಭಾರತಕ್ಕೆ ಗಡಿಸಿ ಇದ್ದಿದ್ದಕ್ಕೆ ಪಾಕಿಸ್ತಾನದ ವಿರುದ್ಧದ ಮೂರು ಯುದ್ಧಗಳಲ್ಲಿ ಪಾರುಪತ್ಯ ಸಾಧಿಸಿರೋದು ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿರೋದು ಭಾರತದ ಗಡ್ಸೆ ನೆಹರು ಕಾಲದಿಂದ ಶಾಸ್ತ್ರಿ ಕಾಲದಿಂದ ಇಂದಿರಾ ಕಾಲದಿಂದ ಚಂದ್ರಶೇಖರ್ ಅವರ ಕಾಲದಿಂದನೂ ವಾಜಪೇಯಿ ಕಾಲದವರೆಗೂ ಮನಮೋಹನ್ ಸಿಂಗ್ ಕಾಲದವರೆಗೂ ಭಾರತ ಘಡ್ಸ ನೋಡಿದೆ ರಾಜೀವ್ ಗಾಂಧಿ ದೇವೇಗೌಡರು ಎಲ್ಲರ ಕಾಲದಲ್ಲೂ ಭಾರತ ಘಡಿಸಿ ನೋಡಿದೆ ಭಾರತಕ್ಕೆ ಇದೆ ಭಾರತ ಘಟಿಸಿದ್ದಕ್ಕೆ ಇಡೀ ಪ್ರಪಂಚದಲ್ಲಿ ಈ ಮಟ್ಟಕ್ಕೆ ಭಾರತ ಎದ್ದು ನಿಂತಿದೆ ಭಾರತದ ಘಟಿಸ ಬಗ್ಗೆ ಯಾರು ಮಾತಾಡೋಕ್ಕಾಗೋದಿಲ್ಲ ಇಲ್ಲಿ ಭಾರತದ ಘಟ್ಸ್ ಬಗ್ಗೆ ಯಾರು ಮಾತು ಆಡಲ್ಲ ಭಾರತ ಒಂದು ಶಕ್ತಿಶಾಲಿ ರಾಷ್ಟ್ರ ಆಗಿತ್ತು ಇನ್ನು ಮುಂದೆ ಆಗುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನನಿಲ್ಲ ಈಗ ಆಗಿಲ್ವಾ ಅನ್ನೋ ಪ್ರಶ್ನೆ ಬಂದಾಗ ನಾವು ಐವತ್ತಾರು ಇಂಚಿನ ಎದೆಯ ಕತೆಗಳನ್ನು ಕೇಳ್ಕೊಂಡು ಬಂದ್ವಿ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದ ಕತೆಗಳನ್ನು ಕೇಳ್ಕೊಂಡು ಬಂದ್ವಿ ಈ ಸಂದರ್ಭದಲ್ಲೂ ಕೂಡ ಈ ಯುಕ್ರೇನು ರಷ್ಯಾ ಯುದ್ಧದ ಸಂದರ್ಭದಲ್ಲೂ ಕೂಡ ಮಾರ್ಕೆಟಿಂಗ್ನೇ ನೋಡ್ತೀರಿ ನೀವು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದೆ ನೀವು ಡಿಸ್ಕಷನ್ಗಿಂತ ಮುಂಚಿತವಾಗಿ ಫೋಟೋಶೂಟ್ ಬಗ್ಗೆ ಹೆಚ್ಚು ಆಸಕ್ತಿ ನಿಮಗೆ ಭಾರತಕ್ಕೆ ಘಡಿಸಿರೋದು ಅದರ ಪರಂಪರೆಯಲ್ಲಿ ಭಾರತಕ್ಕೆ ಘಟಿಸಿರೋದು ಅದರ ಸಂಸ್ಕೃತಿಯಲ್ಲಿ ಭಾರತಕ್ಕೆ ಘಡಿಸಿರೋದು ಅದರ ಕೆಚ್ಚದೆಯಲ್ಲಿ ಝೀರೋದಿಂದ ಈ ರಾಷ್ಟ್ರವನ್ನು ನಿರ್ಮಾಣ ಮಾಡಿದ್ರಲ್ಲ ಆ ನೆಹರು ಆ ಕಾಲದಿಂದನೂ ಗಾಂಧಿ ಕಾಲದಿಂದನೂ ಈ ಎಲ್ಲರ ಕಾಲಘಟ್ಟದಿಂದನೂ ಭಾರತ ಒಂದು ಘಡಿಸಲ್ಲೇ ಬಂದಿದೆ ಆ ಹುಡುಗ ಭಾರತ ಸರ್ಕಾರಕ್ಕೆ ಘಡಿಸಿಲ್ಲ ಹೌದು ಇಮ್ಮಿಡಿಯೇಟಾಗಿ ನೀವು ಕೋಪ್ರೇಟ್ ಮಾಡಿಲ್ಲ ಆ ಹುಡುಗನಿಗೆ ಆದ ಅನುಭವದ ಆಧಾರದಲ್ಲಿ ಹೇಳಿದಾನೆ ಬಿಟ್ರೆ ನಾನು ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಿಲ್ಲಪ್ಪ ನಾನು ಮೆಸೇಜ್ ಮಾಡಿದ ಮೆಸೇಜ್ ರಿಪ್ಲೈ ಮಾಡಿಲ್ಲಪ್ಪ ಯಾವಾಗ ಬಾಂಬ್ ಬೀಳುತ್ತೋ ಯಾವಾಗ ಸತ್ತೋಗ್ತೀನಿ ನನಗೆ ಗೊತ್ತಿಲ್ಲಪ್ಪ ಇಂಥ ಆತಂಕದಲ್ಲಿ ನಾನಿದ್ದೆ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಹೋಗಲಿ ನಮಗೊಂದು ಬಿಸ್ಕೆಟ್ ಬ್ರೆಡ್ ಕೊಡೋಕ್ಕೂ ಯಾರೂ ಗತಿ ಇರಲಿಲ್ಲ ಇನ್ನೇನಕ್ಕಿದೋ ಇದಕ್ಕೊಂದು ಗಡಿಸಿದ್ಯಾ ಈ ಗೌರ್ಮೆಂಟಿಗೆ ಅಂತ ಅವನು ಸಿಟ್ಟಲ್ಲಿ ಮಾತಾಡಿದ್ದಾನೆ ಸಿಟ್ಟೋ ಸಿಟ್ಟಲ್ಲಿ ನೀವೆಲ್ಲ ಏನೆಲ್ಲ ಮಾತಾಡ್ತೀರಿ ಅದೆಲ್ಲ ತಪ್ಪಾಗಲ್ವಾ ಏ ನಾನು ಸಿಟ್ಟಲ್ಲಿ ಮಾತಾಡಿದೆ ಸಿಟ್ಟಲ್ಲಿ ಮಾತಾಡಿದ್ದೆ ನಾವು ಹುಡುಗ ಹಾಗೆ ಇನ್ನೂ ಕೆಲವು ಸ್ಟೂಡೆಂಟ್ಸ್ಗಳು ನಮಗೆ ಭಾರತ ಸರ್ಕಾರ ತುಂಬ ಹೆಲ್ಪ್ ಮಾಡಿದೆ ಅಬ್ಬಾ ನನಗಂತೂ ಕರ್ಕೋಬಾರ್ದು ಬಿಟ್ರಲ್ಲ ಅಪ್ಪ ಅನ್ನೋ ಅರ್ಥದಲ್ಲೂ ಮಾತಾಡ್ತಿದ್ದಾರೆ ಹಾಗಾಗಿ ಆ ಹುಡುಗನ ಸ್ಟೇಟ್ಮೆಂಟ್ನ ರಾಂಗ್ ಸ್ಟೇಟ್ಮೆಂಟ್ ಮುಗ್ದೇ ಹೋಯಿತು ಭಾರತ ಕವಮಾನ ಮಾಡಿದ್ದಾನೆ ಅಂತ ನಾವು ತೊಗೊಳ್ಳೇಬಾರ್ದು ಆತ ಇಡೀ ಭಾರತವನ್ನು ಉಲ್ಲೇಖಿಸಿ ಗಡ್ಸ್ ಬಗ್ಗೆ ಮಾತಾಡಿಲ್ಲ ಆತ ರಷ್ಯಾದ ಆತ ಉಕ್ರೇನಲ್ಲಿ ಓದಕ್ಕೆ ಹೋಗಿದ್ದ ರಷ್ಯಾ ಉಕ್ರೇನ್ ಯುದ್ಧ ಆಯಿತು ಅಲ್ಲಿ ಕಣ್ಣಾರೆ ನೋಡಬಾರ್ದ ದೃಶ್ಯವನ್ನು ನೋಡಿಬಿಟ್ಟ ಭಯದಿಂದ ಬದುಕಿ ಬಂದ ತನಗದ ಅನುಭವವನ್ನು ಸಿಟ್ಟಿನ ಆಕ್ರೋಶವನ್ನು ಭಾರತ ಸರ್ಕಾರಕ್ಕೆ ಘಟಿಸಿಲ್ಲ ಅನ್ನೋ ರೂಪದಲ್ಲಿ ಹೊರಹಾಕಿದ್ದಾನೆ ಇಲ್ಲ ಅವನು ನಿಮ್ಮ ಒಂದು ಮೊದಲಿಂದ ಬಂದಿದೆಯಲ್ಲ ಆತ ಇಲ್ಲಿ ಬಂದ ತಕ್ಷಣ ಟಿ ಮೈಕ್ ಮೈಕಿಡಿದ ತಕ್ಷಣ ನೆಹರು ಘಟಿಸಿಲ್ಲ ಇಂದಿರಾ ಗಾಂಧಿ ಘಟಿಸಿಲ್ಲ ಅಂಥೇಳಿ ಈ ನೆಹರುನ ಇಂದಿರಾ ಗಾಂಧಿನ ಬೈತ ಕೂರಬೇಕಿತ್ತೇ ನಾನು ನಿಮಗೆ ಏನು ನೋಡಿ ಪ್ರತಾಪ್ ಸಿಂಹ ರಷ್ಯಾ ಜೊತೆ ಕಾಂಗ್ರೆಸ್ ಇದ್ದಂಥ ಒಂದು ಸಂಬಂಧ ಏನಿತ್ತು ಆ ಕಾರಣಕ್ಕೋಸ್ಕರ ನಾವು ರಷ್ಯನ ಎದುರಾಕೊಳಕ್ಕಾಗಲ್ಲ ರಷ್ಯಾದ ಜೊತೆ ಕಾಂಗ್ರೆಸ್ ಇಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಟ್ಟಿದೆ ಅಂಥೇಳಿ ಸ್ಟೇಟ್ಮೆಂಟ್ ಕೊಡುತ್ತಾರೆ ಇವರು ಸುತ್ತಿ ಬಳಸಿ ಕಾಂಗ್ರೆಸ್ ಬಿಡೋಕ್ಕೆ ಹೋಗೋದಲ್ಲ ನಾನು ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನು ಕಣ್ಣಾರೆ ನೋಡಿದೆ ನನ್ನ ಕಣ್ಣ ಮುಂದೆ ಜನ ಸಾಯ್ತಾ ಇದ್ರು ಆ ಟೈಮಲ್ಲಿ ನೆಹರು ಬಂದು ನಮ್ಮನ್ನು ಕಾಪಾಡೋಕ್ಕಾಗಲಿಲ್ಲ ಇಂದಿರಾ ಗಾಂಧಿ ಬಂದು ನಮ್ಮನ್ನು ಕಾಪಾಡಲಿಲ್ಲ ಆ ಕಾರಣಕ್ಕೆ ಭಾರತಕ್ಕೆ ಗಡ್ಸ್ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅನ್ನೋ ಸ್ಟೇಟ್ಮೆಂಟ್ ಕೊಡಬೇಕಿತ್ತ ಎಷ್ಟು ನಾನ್ಸೆನ್ಸ್ಗಳಲ್ಲ ಒಬ್ಬನ್ನ ಹೊಗಳಬೇಕು ಒಬ್ಬನ್ನೇ ಮಾರ್ಕೆಟಿಂಗ್ ಮಾಡಬೇಕು ಒಬ್ಬನ್ನೇ ಮೆರೆಸಬೇಕು ಅಂದರೆ ಎಲ್ಲದರಲ್ಲೂ ತಪ್ಪಕೊಂಡಿರ್ತಿರಲ್ಲ ಸ್ನೇಹಿತರೆ ಈ ಮಾತು ಮುಗಿಸೋಕ್ಕಿಂತ ಮುಂಚೆ ಕೊನೆ ಒಂದು ಮಾತು ಹೇಳ್ತೀನಿ ಭಾರತದ ಗಡ್ಸನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಭಾರತಕ್ಕೆ ಗಳಿದ್ದಕ್ಕೆ ಇವತ್ತು ವಿಶ್ವದಲ್ಲಿ ಮುನ್ನೆಲೆಗೆ ಬಂದು ನಿಂತಿದೆ ವಿಶ್ವದ ಅನೇಕ ರಾಷ್ಟ್ರಗಳಿಗೆ ದೊಡ್ಡ ಮಾರುಕಟ್ಟೆಯನ್ನು ಒದಗಿಸಿದೆ ಹಲವಾರು ರಾಷ್ಟ್ರಗಳ ಆರ್ಥಿಕತೆಯಲ್ಲಿ ಭಾರತದ ಪಾತ್ರ ದೊಡ್ಡದಿದೆ ಶಾಂತಿ ಪ್ರೀತಿ ಶೌರ್ಯ ನೆಮ್ಮದಿ ಎಲ್ಲ ವಿಚಾರದಲ್ಲೂ ಭಾರತದ ಘಡಿಸ ಪ್ರಶ್ನೆ ಮಾಡುವ ಹಾಗೆ ಇಲ್ಲ ಒಂದು ಪಕ್ಷವನ್ನು ಪ್ರಶ್ನೆ ಮಾಡಿದ ಕೂಡಲೇ ಇವನು ಹಿಂದೂಗಳನ್ನು ಬೈದ ಒಂದು ಪಕ್ಷವನ್ನು ನಾವು ವಿರೋಧಿಸಿದ ಕೂಡಲೇ ಇವನು ಹಿಂದೂಗಳನ್ನು ವಿರೋಧಿಸ್ತಾನೆ ಅನ್ನೋ ಏನು ಪ್ರಪ ಮಾಡ್ತಿದ್ದಾರೋ ಅದೇ ಥರ ಭಾರತ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ ಭಾರತವನ್ನು ಪ್ರಶ್ನೆ ಮಾಡ್ತಾರೆ ಅನ್ನೋ ಪ್ರಪ ಮತ್ತು ಮಾರ್ಕೆಟಿಂಗನ್ನು ಸೃಷ್ಟಿ ಮಾಡುವಂತಹ ಷಡ್ಯಂತ್ರಗಳಿವೆಲ್ಲ ನಮಸ್ಕಾರ